ನಾಳೆಯಿಂದ ಮಂಡ್ಯದ ಗಣಂಗೂರು ಬಳಿ ಟೋಲ್ ಸಂಗ್ರಹ ಆಗುತ್ತೆ ಈ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಇದೆಯಲ್ಲ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆಗಳಿಗೆ ಇದೇ ಟೋಲ್ ದರ ಕಾರಣಕರ್ತವಾಗಿದೆ ಒಂದು ಕಡೆ ಈಗಾಗಲೇ ರಾಮನಗರ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಟೋಲ್ ದರ ಜಾಸ್ತಿ ಇದೆ ಅಂತ ಹೇಳಿ ಈಗ ನೋಡಿದ್ರೆ ಮಂಡ್ಯ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಗೂ ಕೂಡ ಟೋಲ್ ಅನ್ನು ಕಟ್ಟಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಈ ಶ್ರೀರಂಗಪಟ್ಟಣದ ಗಣಂಗೂರು ಬಳಿ ಇರುವಂತ ಟೋಲ್ ಇದೆಯಲ್ಲ ಸೋ ಅಲ್ಲಿ ಇದೀಗ ಟೋಲ್ ಅನ್ನು ಸಂಗ್ರಹ ಮಾಡಬೇಕು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಸಿಬ್ಬಂದಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಒಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿ ನಡೆಯುವಂತ ಈ ಟೋಲ್ ನ ದರಕ್ಕೆ ವಾಹನ ಚಾಲಕರು ಬೆಚ್ಚಿಬಿದ್ದಿದ್ದಾರೆ ಸೋ ಇನ್ನು ಗಣಂಗೂರು ಟೋಲ್ ಬಳಿ ನಮ್ಮ ಪ್ರತಿನಿಧಿ ಸುನಿಲ್ ಅವರು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಅಂತ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು ಇದರ ಜೊತೆಗೆ ಏನು ರಾಮನಗರದ ಬಳಿ ಇರುವಂತಹ ಶೇಷಗಿರಿ ಟೋಲ್ನಲ್ಲೂ ವಸೂಲಾತಿಯನ್ನು ಪ್ರಾರಂಭ ಮಾಡಲಾಗಿತ್ತು ಇದಕ್ಕೆಲ್ಲ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಅದೇ ರೀತಿ ಈಗ ಜುಲೈ 1ನೇ ತಾರೀಕಿಂದ ಮಂಡ್ಯದ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ ಏನಿದೆ ಅಲ್ಲಿ ವಸೂಲಾತಿಯನ್ನು ಪ್ರಾರಂಭ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ನಾನೀಗ ಏನು ಆ ಗಣಂಗೂರು ಟೋಲ್ ಏನಿದೆ ಆ ಟೋಲ್ ಬಳಿ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಅಂದರೆ ಜುಲೈ 1ರಿಂದ ಇಲ್ಲಿ ಶುಲ್ಕವನ್ನು ತೆಗೆದುಕೊಳ್ಳಾಗುತ್ತೆ ಅಂದರೆ ಮೊದಲನೇ ಸ್ಟೇಜ್ ಅಂದರೆ ಬೆಂಗಳೂರಿನಿಂದ ಏನು ಒಂದು ನಿಡುಗಟ್ಟೆ ಅಂದರೆ ಮಂಡ್ಯದ ನಿಡುಗಟ್ಟೆ ಏನಿದೆ ಅಲ್ಲಿಗೆ ಒಂದು ಸ್ಟೇಜ್ ಅಂತ ಮಾಡ್ಕೊಂಡಿರುವಂಥದ್ದು ಮೊದಲನೇ ಸ್ಟೇಜ್ಗೆ 165 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ ಆನಂತರ ಏನು ನಿಡುಗಟ್ಟದಿಂದ ಮೈಸೂರಿಗೆ ತೆರಳುವಂಥವರು 155 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ ಹೀಗೆ ಏನು ಶುಲ್ಕ ವಸೂಲಾತಿಯನ್ನು ಮಾಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆ ಸಾಕಷ್ಟು ಮಂಡ್ಯ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅಂದರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳಿದರು ಯಾವುದೇ ಕಾರಣಕ್ಕೂ ಶುಲ್ಕವನ್ನು ತೆಗೆದುಕೊಳ್ಬಾರ್ದು ಯಾಕೆಂದರೆ ಇನ್ನೂ ಕೂಡ ಹೆದ್ದಾರಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಸರ್ವಿಸ್ ರಸ್ತೆಗಳೇನಿದೆ ಆ ಸರ್ವಿಸ್ ರಸ್ತೆಗಳು ಇನ್ನೂ ಕೂಡ ಸರಿಯಾಗಿ ಆಗದೇ ಇರುವಂಥದ್ದು ಅಂದರೆ ಇನ್ನು ಕಾಮಗಾರಿ ಆಗದೇ ಇರುವಂಥದ್ದು ಹೀಗಾಗಿ ಶುಲ್ಕವನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತಿಗೂ ಕೂಡ ಲೆಕ್ಕವನ್ನು ಕೊಡದೆ ಈಗ ಅಂದರೆ ಜುಲೈ 1ರಿಂದ ಶುಲ್ಕವನ್ನು ತೆಗೆದುಕೊಳ್ಳಲಿಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ನೀವು ಗಮನಿಸ್ಬೋದು ದೃಶ್ಯದಲ್ಲಿ ಸಾಕಷ್ಟು ಈಗಲೇ ಟ್ರಯಲ್ ಕೂಡ ನಡೀತಾ ಇರುವಂಥದ್ದು ಅಂದರೆ ಜುಲೈ 1ರಿಂದ ಏನು ಶುಲ್ಕವನ್ನು ತೆಗೆದುಕೊಳ್ಳಲಾಗುತ್ತೆ ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಅಂದರೆ ಮೊದಲನೇ ಒಂದು ಟ್ರಯಲನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಅದೇ ರೀತಿ ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ್ಯಾವ ವೆಹಿಕಲ್ಗೆ ಎಷ್ಟೆಷ್ಟು ಹಣವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಬೋರ್ಡನ್ನು ಕೂಡ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಾಕಿರುವಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಮತ್ತೊಂದು ಕಡೆ ಇನ್ನೂ ಹೆದ್ದಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು ಆದರೂ ಕೂಡ ಜುಲೈ 1ರಿಂದ ಈ ಒಂದು ಅಂದರೆ ಗಣಂಗೂರು ಟೋಲ್ನಿಂದ ಏನು ಒಂದು ಶುಲ್ಕವನ್ನು ತೆಗೆದುಕೊಳ್ಳಿಕ್ಕೆ ಸಕಲ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಅಂದರೆ ಸರ್ವಿಸ್ ರಸ್ತೆಗಳು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಆಗಿಲ್ಲ ಜೊತೆಗೆ ಏನು ಅಂಡರ್ ಪಾಸ್ಗಳು ಕೂಡ ಸರಿಯಿಲ್ಲ ಡ್ರೈನೇಜ್ ವ್ಯವಸ್ಥೆ ಕೂಡ ಸರಿಯಿಲ್ಲ ಈಗಿರುವಾಗಲೇ ಶುಲ್ಕವನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು ಇನ್ನು ಜುಲೈ 1ನೇ ತಾರೀಕು ಇವರು ಶುಲ್ಕವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಇಲ್ಲಿ ಹೋರಾಟಗಳನ್ನು ಮಾಡುವುದಾಗಿ ಒಂದಷ್ಟು ಸಂಘಟನೆಗಳು ಹಾಗೂ ಸ್ಥಳೀಯರು ಕೂಡ ಈಗಾಗಲೇ ಹೇಳಿರುವಂಥದ್ದು ಗಣಂಗೂರು ಟೋಲ್ನಿಂದ ಸುನಿಲ್ ಗೌಡ ನ್ಯೂಸ್ 18